ಕೊಪ್ಪಳ ಕ್ಷೇತ್ರದಲ್ಲಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕರಡಿ ಸಂಗಣ್ಣ ಕೂಡ ವಿಪರೀತವಾದಂತಹ ಅಸಮಾಧಾನ ಹೊರಹಾಕಿದ್ದಾರೆ. ಕರಡಿ ಸಂಗಣ್ಣ ಬಂಡಾಯ ಎದ್ದಿದ್ದಾರೆ. ಅವರ ಮನವೊಲಿಕೆ ಯತ್ನವನ್ನ ರಾಜ್ಯ ನಾಯಕರು ಮಾಡ್ತಾ ಇದ್ದಾರೆ. ಕರಡಿ ಸಂಗಣ್ಣ ಅವರ ಮನವೊಲಿಕೆ ಯತ್ನವನ್ನ ರಾಜ್ಯ ನಾಯಕರು ಮಾಡ್ತಾ ಇದ್ದಾರೆ. ಬಿ ಎಸ್ ಯಡಿಯೂರಪ್ಪನವರು, ಆರ್ ಅಶೋಕ್, ಪ್ರಹ್ಲಾದ್ ಜೋಶಿ ಇವರ ಸಮ್ಮುಖದಲ್ಲಿ ಸಭೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರು ಬಿಜೆಪಿ ಕಚೇರಿಯಲ್ಲಿ ಮಾತುಕತೆ ಇಟ್ಟುಕೊಂಡಿದ್ದಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಪ್ರಮುಖ ನಾಯಕರು ಕೂಡ ಈ ಸಭೆಗೆ ಬರ್ತಾ ಇದ್ದಾರೆ. ಈ ವೇಳೆ ಸಂಸದ ಕರಡಿ ಸಂಗಣ್ಣ ಮನವೊಲಿಸುವ ಪ್ರಯತ್ನವನ್ನ ಇವರೆಲ್ಲರೂ ಕೂಡ ಮಾಡ್ತಾರೆ. ಒಂದು ಕಡೆಯಿಂದ ಎಲ್ಲವನ್ನ ಕೂಡ ಪ್ರಯತ್ನಗಳು ಪಡ್ತಾ ಇದ್ದಾರೆ. ಈಗ ತುಮಕೂರಿನಲ್ಲಿ ಮಾಧುಸ್ವಾಮಿ ಅವರದು ಒಂದು ಹಂತಕ್ಕೆ ಓಕೆ ಆಗಿದೆ. ಇನ್ನು ಇವತ್ತು ದಾವಣಗೆರೆ ಲೀಡರ್ಸ್ ಜೊತೆ ಕೂಡ ಮಾತನಾಡಿದ್ದಾರೆ, ಎಲ್ಲ ಸರಿ ಹೋಗುತ್ತೆ ಅಂತ ವಿಶ್ವಾಸ ಯಡಿಯೂರಪ್ಪನವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಕೊಪ್ಪಳಕ್ಕೆ ಬರೋದಾದರೆ ಕರಡಿ ಸಂಗಣ್ಣ ಅವರ ಅಸಮಾಧಾನ. ಅವರಂತೂ ತಮ್ಮ ಕ್ಷೇತ್ರದ ಅವರ ಕಾರ್ಯಕರ್ತರ ಜೊತೆ ದೊಡ್ಡ ಸಭೆ ಮಾಡಿದರು, ಸ್ವಲ್ಪ ಮುಂದಾಗಿದ್ದರು, ಬಟ್ ಅವರು ಮಾತನಾಡಿದ್ದಾರೆ. ರಾಜ್ಯ ನಾಯಕರು ಮಾತುಕತೆ ಕರೆದಿದ್ದಾರೆ ಅಂತ ಹೇಳಿದ್ದಾರೆ. ರಾಜ್ಯ ನಾಯಕರು ಮಾತುಕತೆ ಕರೆದಿರೋದು ನಿಜ, ಚರ್ಚೆ ಮಾಡಿ ನಂತರ ನನ್ನ ನಿರ್ಧಾರ ತಿಳಿಸ್ತೀನಿ. ಯಾಕೆ ಟಿಕೆಟ್ ತಪ್ಪು ಅಂತ ನಾಯಕರು ಉತ್ತರ ಕೊಡಬೇಕು. ಇವತ್ತು ನನಗೆ ಉತ್ತರ ಸಿಗಬಹುದು, ಸಭೆ ಬಳಿಕ ನನ್ನ ನಿರ್ಧಾರ ತಿಳಿಸ್ತೀನಿ ಅಂತ ಕರಡಿ ಸಂಗಣ್ಣ ಅವರು ಹೇಳಿದ್ದಾರೆ. ಈಗ ಕರೆದಿದ್ದಾರೆ ನಮ್ಮ ನಾಯಕರು, 3 ಗಂಟೆ ಪಟ್ಟಿ ಕಾರ್ಯಾಲಯದಲ್ಲಿ ಕರೆದಿದ್ದಾರೆ. ನಮ್ಮ 8 ಕ್ಷೇತ್ರದ ಜನ ಸೀನಿಯರ್ಸ್ ಬಂದಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿ ನಿಮಗೆ ಅದಾದ ನಂತರ ನಿಮಗೆ ರಿಯಾಕ್ಷನ್ ಮಾಡಿದೆ. ಅಲ್ಲ, ಆಗ್ರಹ ಈಗಾಗಲೇ ಸ್ಪಷ್ಟಪಡಿಸಿದ್ದೆ ನಾನು, ಯಾವ ಕಾರಣಕ್ಕೆ ನೀವು ಟಿಕೆಟ್ ತಪ್ಪಿಸಿದ್ರಿ, ಅದಕ್ಕೆ ಯಾರು ನಿಮಗೆ ಅಡ್ವೈಸ್ ಮಾಡಿದ್ರು, ಅದ್ರ ಉತ್ತರ ಬೇಕಂತ ಕೇಳಿದ್ದೀನಿ ಅಷ್ಟೇ. ಸಿಗ್ಬೋದು, ಎಲ್ಲರೂ ಸೇರಿದ್ದಾರೆ, ಅವ್ರೇನು ರಿಯಾಕ್ಷನ್ ಬರ್ತದೆ, ಏನು ಡಿಸ್ಕಸ್ ಆಗ್ತದೆ, ಆಫ್ಟರ್ ನಾನು ನಿಮಗೆ ಮೀಡಿಯಾಕ್ಕಿದ್ದೀನಿ, ಆನ್ಸರ್ ಮಾಡ್ತೀನಿ. ಅಲ್ಲಲ್ಲಿ ಈಗ ಕರೆದಿದ್ದಾರೆ ನಮ್ಮ ನಾಯಕರು. ಅಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಒಂದು ಹಂತದಲ್ಲಿ ಕರಡಿ ಸಂಗಣ್ಣ ಏನು ಅವರ ಕಾರ್ಯಕರ್ತರ ಸಭೆ ಮಾಡಿ ಇನ್ನೇನು ಆಗಲೇ ಬಂಡಾಯ ಅಭ್ಯರ್ಥಿಯ ಕಣಕ್ಕಿಳದೇ ಬಿಡ್ತಾರೆ, ಬೇರೆ ಪಕ್ಷಕ್ಕೆ ಜಂಪ್ ಆಗ್ಬಿಡ್ತಾರೆ ಅಂತ ಇದ್ದಿದ್ದು ಸ್ವಲ್ಪ ದಿನ ತಡೆದ್ರು ಅವರು. ಸೊ ಇವತ್ತು ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ದಾರೆ, ಬಿಜೆಪಿ ಲೀಡರ್ಸ್ನ ಭೇಟಿಯಾಗ್ತಾ ಇದ್ದಾರೆ, ಸಮಾಧಾನಗೊಳ್ಳುವ ಲಕ್ಷಣಗಳು ಇದೆಯಾ ಅಂತ. ಅರವಿಂದ್, ಬಿಜೆಪಿ ಮೊದಲ ಲಿಸ್ಟ್ ಅನೌನ್ಸ್ ಆದ ಕೂಡಲೇ ಕೆಲವು ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯಗಳು, ಅಸಮಾಧಾನಗಳು, ಬಂಡಾಯಗಳು ಎದ್ದಿತ್ತು. ಈಗ ಒಂದೊಂದೇ ಕ್ಷೇತ್ರದಲ್ಲಿ ಭಿನ್ನಮತ ಅಸಮಾಧಾನಗಳನ್ನು ಸಮಾಧಾನ ಮಾಡುವಂಥ ಕೆಲಸವನ್ನು ರಾಜ್ಯ ನಾಯಕರು ಮಾಡ್ತಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಕರಡಿ ಸಂಗಣ್ಣ ಅವ್ರಿಗೆ ಟಿಕೆಟ್ ತಪ್ಪಿತ್ತು, ಆ ಹಿನ್ನೆಲೆಯಲ್ಲಿ ಬೆಂಬಲಿಗರ ಸಭೆಯನ್ನು ಮಾಡಿ ಬಂಡಾಯದ ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಇವತ್ತು ಕರಡಿ ಸಂಗಣ್ಣ ಅವರನ್ನ ರಾಜ್ಯ ನಾಯಕರು ಸಭೆಗೆ ಕರೆದಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಬಿಜೆಪಿಯ ಕಚೇರಿಯಲ್ಲಿ ಸಭೆ ಇದೆ, ಅಲ್ಲಿ ಯಾಕೆ ಟಿಕೆಟ್ ತಪ್ಪಿತು ಅನ್ನುವಂಥದ್ದನ್ನು ರಾಜ್ಯ ನಾಯಕರು ಸ್ಪಷ್ಟನೆ ನೀಡಬೇಕು, ಮತ್ತು ಅಲ್ಲಿ ಯಾವ ನಿರ್ಧಾರ ಆಗುತ್ತೆ ಅಥವಾ ಅವರು ಯಾವ ರೀತಿಯಾಗಿ ನನ್ನ ಮನವೊಲಿಸ್ತಾರೆ ನೋಡ್ತೀನಿ, ಸಭೆಯ ಬಳಿಕ ನನ್ನ ನಿರ್ಧಾರವನ್ನು ತಿಳಿಸ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಬಹುಶಃ ಇವತ್ತು ರಾಜ್ಯ ನಾಯಕರ ಜೊತೆ ಸಭೆ ಇರೋದ್ರಿಂದ ಅವರ ಮನವೊಲಿಕೆ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ. ಯಾಕೆಂದರೆ ಅವರು ಬಂಡಾಯ ಸಾರೋದಾಗಿದ್ದರೆ ಇಷ್ಟೊತ್ತಾಗಲೇ ಸಾರಿ ಬಹಿರಂಗವಾಗಿ ಘೋಷಣೆ ಮಾಡ್ಬೋದಾಗಿತ್ತು. ಆದರೆ ರಾಜ್ಯ ನಾಯಕರ ಮಾತಿಗೆ ಬೆಲೆ ಕೊಟ್ಟು ಅವರು ಬಂದಿರೋದ್ರಿಂದ ಬಹುಶಃ ಅವರ ಮನವೊಲಿಸುವಂಥ ಪ್ರಯತ್ನವನ್ನು ರಾಜ್ಯ ನಾಯಕರು ಮಾಡ್ತಾರೆ. ಹಾಗಾಗಿ 3 ಗಂಟೆ ನಂತರ ಸಭೆ ನಡೆದ ಬಳಿಕ ಕರಡಿ ಸಂಗಣ್ಣ ಅವರ ನಿರ್ಧಾರ ಯಾವುದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಶ್ರೀನಿವಾಸ್, ನೋಡೋಣ, ಒಂದೊಂದೇ ಕ್ಷೇತ್ರದ ಬಂಡಾಯ ಶಮನಗೊಳಿಸುವ ಪ್ರಯತ್ನಗಳು ಆಗ್ತಾ ಇದೆ. ಕೆಲವರು ಒಪ್ತಾ ಇದ್ದಾರೆ, ಕೆಲವರು ಒಪ್ತಾ ಇಲ್ಲ, ಬಟ್ ಪ್ರಯತ್ನಗಳಂತೂ ಆಗಲೇಬೇಕು. ಪ್ರಯತ್ನದಲ್ಲಿ ಯಡಿಯೂರಪ್ಪನವರು ನಿರತರಾಗಿದ್ದಾರೆ.